ಸಿನಿಮಾಗೆ ಸಂಬಂಧಿಸಿದ ಸುದ್ದಿ. ನಟ ಉಪೇಂದ್ರ ಅವರ ಹೊಸ ಸಿನಿಮಾದ ಫಸ್ಟ್ ಲುಕ್ ಬಿಡುಗಡೆ ಆಗಿದೆ. ಸಾಕಷ್ಟು ಕ್ಯೂರಾಸಿಟಿಯನ್ನು ಉಂಟು ಮಾಡ್ತಿದೆ. ಅದು ಬುದ್ಧಿವಂತ ಟೂ ಸಿನಿಮಾದ ಲುಕ್ಕು. ಎಸ್, ಸಿನಿಮಾದಿಂದ ಸಿನಿಮಾಗೆ ತುಂಬ ವಿಭಿನ್ನವಾಗಿ ಕಾಣಿಸ್ತಾರೆ ಉಪೇಂದ್ರ ಅವರು. ಈಗ ಉಪೇಂದ್ರ ನಟನೆಯ ಬುದ್ಧಿವಂತ ಟೂ ಚಿತ್ರದ ಪೋಸ್ಟರ್ ಅನಾವರಣ ಆಗಿದೆ. ಉಪೇಂದ್ರ ಅವರ ಲುಕ್ ಇದರಲ್ಲಿ ಗಮನ ಸೆಳಿತಾ ಇದೆ. ಈ ಸಿನಿಮಾ ಇದೇ ವರ್ಷ ಸೆಪ್ಟೆಂಬರ್ನಲ್ಲಿ ರಿಲೀಸ್ ಆಗುತ್ತೆ ಅಂತ ಸಿನಿಮಾ ತಂಡ ಹೇಳಿದೆ. ಈ ವಿಚಾರ ತಿಳಿದು ಉಪ್ಪಿ ಅಭಿಮಾನಿಗಳು ತುಂಬ ಖುಷಿಯಾಗಿದ್ದಾರೆ. ಈ ಸಿನಿಮಾ ಯಾವ ರೀತಿಯಲ್ಲಿ ಮೂಡಿ ಬರಲಿದೆ ಅನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಇದೆ. 2008ರಲ್ಲಿ ಬುದ್ಧಿವಂತ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಹಲವು ಗೆಟಪ್ನಲ್ಲಿ ಉಪೇಂದ್ರ ಕಾಣಿಸಿಕೊಂಡಿದ್ದರು. ಪ್ರೇಕ್ಷಕರಿಗೆ ಈ ಸಿನಿಮಾ ತುಂಬ ಇಷ್ಟ ಆಗಿತ್ತು. ಹಿಟ್ ಸಿನಿಮಾಗಳಿಗೆ ಸೀಕ್ವೆಲ್ ಮಾಡೋದು ಸಹಜ. ಅದೇ ರೀತಿ ಬುದ್ಧಿವಂತ ಟೂ ಸಿನಿಮಾ ಕೂಡ ಅನೌನ್ಸ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೋಸ್ಟರ್ ಕೂಡ ಬಿಡುಗಡೆ ಆಗಿದೆ. ತುಂಬ ಗಮನ ಸೆಳೀತಾ ಇದೆ. ಉಪೇಂದ್ರ ಅವರು ಮುಖಕ್ಕೆ ಶೀಲ್ಡನ್ನು ಧರಿಸಿದ್ದಾರೆ. ಅವರ ಕಣ್ಣುಗಳು ಭಯದಿಂದ ನೋಡುವಂತೆ ಕಾಣಿಸ್ತಾ ಇದೆ. ಕೂದಲು ಕೆದರ್ಕೊಂಡಿದ್ದಾರೆ. ಬುದ್ಧಿವಂತ ಟೂ ಟೈಟಲ್ ಬಳಿ ಬೆಂಕಿ ಕೂಡ ಇದೆ. ಈ ಕಾರಣಕ್ಕೆ ಈ ಶೀರ್ಷಿಕೆ ಹೆಚ್ಚು ಗಮನವನ್ನು ಸೆಳೀತಾ ಇದೆ. ಇದೇ ವರ್ಷ 2023ರ ಸೆಪ್ಟೆಂಬರ್ನಲ್ಲಿ ಇದು ಥಿಯೇಟರ್ಗಳಿಗೆ ಬರಲಿದೆ ಅಂತ ಸಿನಿಮಾ ತಂಡ ಹೇಳಿದೆ. ಟಿ ಆರ್ ಚಂದ್ರಶೇಖರ್ ಅವರು ಬುದ್ಧಿವಂತ ಟೂ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಈ ಚಿತ್ರಕ್ಕೆ ಜಯರಾಮ್ ಮಾಧವನ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ನೋಡೋಣ ಹೇಗಿರುತ್ತೆ. ಕಾತರ ಇದೆ ಈ ಸಿನಿಮಾದ ಟೀಸರ್ ಟ್ರೈಲರ್ ನೋಡೋದಕ್ಕೆ ತುಂಬ ಕಾತರದಿಂದ ಕಾಯ್ತಿದ್ದಾರೆ. ಒಟ್ಟಿನಲ್ಲಿ ಉಪ್ಪಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಕಬ್ಜಾ ಸಿನಿಮಾ ಬಳಿಕ ಈಗ ಬುದ್ಧಿವಂತ ಟೂ ತೆರೆಗೆ ಬರುತ್ತೆ ಸೆಪ್ಟೆಂಬರ್ನಲ್ಲಿ ಅಂತ ಇನ್ನು ಟ್ರೈಲರ್ ಟೀಸರ್ ಬಂದ ಮೇಲೆ ಮತ್ತಷ್ಟು ಕುತೂಹಲ ಜಾಸ್ತಿ ಆಗುತ್ತೆ. ಇನ್ನು ಮುಂದಿನ ಸುದ್ದಿ